ಗೋಕಾಕ್ ತಾಲೂಕಿನ ಕೊಣ್ಣೂರಿನಲ್ಲಿ ಮೃತ ಮಹಿಳೆಗೆ ಕೊರೋನಾ ದೃಢಪಟ್ಟ ಹಿನ್ನೆಲೆಯಲ್ಲಿ ಅವರ ಮನೆ ಸುತ್ತಮುತ್ತಲು 100 ಮೀಟರ್ ಸಂಪೂರ್ಣ ಜಾಗೆಯನ್ನ ಕೊಣ್ಣೂರು ಪುರಸಭೆ ಆರೋಗ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯವರು ಸೇರಿ ಶೀಲ್ ಡೌನ್ ಮಾಡಿದ್ದಾರೆ. ಆದರೆ ಮೃತ ಮಹಿಳೆ ಮೃತದೇಹ ಮೊದಲು ಅವರ ಜೊತೆ ಇದ್ದವರೆಲ್ಲ ಕೆಲವು ವ್ಯಕ್ತಿಗಳನ್ನ ಅಧಿಕಾರಿಗಳು ತಪಾಸಣೆ ಮಾಡದೆ ಹೋಮ್ ಕ್ವಾರಂಟೈನ್ ಮಾಡಲು ಹಿಂದೇಟು ಹಾಕುತ್ತಿದ್ದಾರೆ. ಇದರಿಂದ ಕೇರಿಯಲ್ಲಿರುವ ಜನರು ಭಯಭೀತರಾಗಿ ತಮ್ಮ ಮಕ್ಕಳ ಜೊತೆಯಲ್ಲೇ ಪರ ಊರಿಗೆ ತೆರಳುತ್ತಿದ್ದಾರೆ. ಇಷ್ಟಾದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದರಿಂದ ಇಲ್ಲಿನ ಜನರಿಗೆ ಏನು ಮಾಡಬೇಕೆಂಬುದು ಗೊತ್ತಾಗದೆ ಭಯಭೀತರಾಗಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ಕೈಗೊಳ್ಳುತ್ತಾರೋ ಅಥವಾ ಕೊರೋನಾ ಹಬ್ಬಲ ಎಂದು ಹಾಗೆ ಬಿಡುತ್ತಾರೋ ಎಂದು ಕಾಯ್ದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಗೋಕಾಕ್. ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲಿ ಬೆಳಗಿನಿಂದ ನಿರಂತರವಾಗಿ ಮಳೆ ಸುರಿಯುತ್ತಿದೆ. ಸತತವಾಗಿ ಸುರಿಯುತ್ತಿರುವ ಮಳೆ ಅವಳಿ ನಗರ ಅಲ್ಲದೆ ಹಲವು ಕಡೆ ಅವಾಂತರ ಸೃಷ್ಟಿಸಿದೆ. ಹೌದು, ಅಣ್ಣಿಗೇರಿ ಪಟ್ಟಣದಲ್ಲಿಯೂ ಕೂಡ ನಿರಂತರ ಮಳೆಯಿಂದಾಗಿ ಮನೆಗೆ ನೀರು ನುಗ್ಗಿದ್ದು, ಈಶ್ವರ್ ಎನ್ನುವವರಿಗೆ ಸೇರಿದ ಮನೆಯಲ್ಲಿ ಮಳೆ ನೀರು ನುಗ್ಗಿದ್ದು, ಮಳೆ ನೀರನ್ನು ಹೊರಹಾಕಲು ಮನೆಯವರು ಹರಸಾಹಸ ಪಡುತ್ತಿದ್ದಾರೆ. ಇನ್ನು ನಗರದಲ್ಲಿಯೂ ಕೂಡ ಬೆಳಗಿನಿಂದ ಮಳೆಯಾಗುತ್ತಿದ್ದು, ಜನರು ಕೆಲಸ ಕಾರ್ಯಗಳಿಗೆ ತೆರಳಲು ಅಸಾಧ್ಯವಾಗುತ್ತಿದೆ. ವಾಹನ ಸವಾರರು ಪರದಾಡುತ್ತಿದ್ದು, ವ್ಯಾಪಾರ ವಹಿವಾಟು ಸ್ಥಗಿತಗೊಂಡಿದೆ. ಬ್ಯೂರೋ ರಿಪೋರ್ಟ್, ಸುಧೀರ್ ಕುಲಕರ್ಣಿ, ಭಾರತ ವೈಭವ ನ್ಯೂಸ್, ಹುಬ್ಬಳ್ಳಿ. ಗೋಕಾಕ್ ಬ್ಲ್ಯಾಕ್ ಮೇಲ್ ಕೇಸ್ ಹಿನ್ನೆಲೆ ಸತೀಶ್ ಜಾರಕಿಹೊಳಿ ಹೇಳಿಕೆ. ಗೋಕಾಕ್ ಪೊಲೀಸರು ಅಮಿತ್ ಶಾನನ್ನ ಬಂಧಿಸುತ್ತಾರೆ, ಆದರೆ ಬ್ಲ್ಯಾಕ್ ಮೇಲ್ ಮಾಡಿದ ಬಿಜೆಪಿ ನಗರ ಅಧ್ಯಕ್ಷ ಮತ್ತು ಸಂಘಟಕರನ್ನ ಬಂಧಿಸುವುದಿಲ್ಲ. ಗೋಕಾಕ್ದಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿಕೆ. ನಿನ್ನೆ ವೈದ್ಯರಿಗೆ ಬ್ಲ್ಯಾಕ್ ಮೇಲ್ ಪ್ರಕರಣದಲ್ಲಿ ಸಿಕ್ಕಿಬಿದ್ದ ಭೀಮ್ಸಿ ಭರಮಣ್ಣವರ ಹಾಗೂ ಸಂಘಟಕರು ಗೋಕಾಕ್ ನಗರ ಘಟಕದ ಬಿಜೆಪಿ ಅಧ್ಯಕ್ಷ ಭೀಮ್ಸಿ ಭರಮಣ್ಣವರ. ಗೋಕಾಕ್ ಪೊಲೀಸರು ಭೀಮ್ಸಿ ಭರಮಣ್ಣವರ್ ಹೇಳಿದಂತೆ ಕೇಳುತ್ತಾರೆ, ಏಕೆಂದ್ರೆ ಅವರ ಕೈಯಲ್ಲಿ ಗೋಕಾಕ್ ಪೊಲೀಸರಿದ್ದಾರೆ. ಗೋಕಾಕ್ ಪೊಲೀಸರು ಅಸಹಾಯಕರಾಗಿದ್ದಾರೆ. ಭರಮಣ್ಣವರ್ ಇವರಿಗೆ ಇದೇನು ಹೊಸದಲ್ಲ, ಇಂತ 100 ಕೇಸ್ ಮಾಡಿದ್ದಾರೆ. ಅವರು 100 ಪ್ರಕರಣಗಳ ಮುಚ್ಚಿ ಹಾಕಿದ್ದಾರೆ. ಇವನ ಜೊತೆ ಇನ್ನೂ 4 ಜನ ಗೋಕಾಕ್ ರಾಜಕೀಯ ನಿಯಂತ್ರಣ ಮಾಡುತ್ತಿದ್ದಾರೆ. ರಾಜಕೀಯ ಪ್ರಭಾವದಿಂದ ಬಚಾವಾಗಿ ಬರ್ತಾ ಇದ್ದಾರೆ. ಗೋಕಾಕ್ದಲ್ಲಿ ಮೊದಲ ಬಾರಿಗೆ ವೈದ್ಯರು ಧೈರ್ಯ ಮಾಡಿದ್ದಾರೆ. ಅರ್ಧಕ್ಕೆ ಮುಗಿಸುವಂತ ಡಾಕ್ಟರ್ ಒಪ್ಪಿಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ ಅವರ. ಯಾಕಂದ್ರೆ ಫಸ್ಟ್ ಅವರು ಈ ರೀತಿ ಧೈರ್ಯ ತೋರಿಸಿದ್ದಾರೆ. ಮತ್ತು ಭರಮಣ್ಣವ್ರದ್ದು ಇದೇನೋ ಹೊಸದೇನಲ್ಲ, ಸುಮಾರು 100 ಕೇಸ್ಗಳನ್ನು ತಾವು ಮಾಡಿದ್ದಾರೆ. ಆದ್ರೆ ಫಸ್ಟ್ ಟೈಮ್ ಇದ್ದವರೆಗೆ ಬಂದಿದೆ. ಅವ್ರನ್ನ ನಾವು ಡಾಕ್ಟ್ರಿಗೆ ಅಭಿನಂದನೆ ಸಲ್ಲಿಸಬೇಕು. ಸೊ ಭರಮಣ್ಣವರು ಅರೆಸ್ಟ್ ಮಾಡಲಿಕ್ಕೆ ಆಗೋಲ್ಲ ಗೋಕಾಕ್ ಪೊಲೀಸರು, ಯಾಕಂದ್ರೆ ಅವನ ಕೈಯಾಗ ಪೊಲೀಸರಿದ್ದಾರೆ. ಭರಮಣ್ಣವ್ರು ಹೇಳ್ದಂಗೆ ಪೊಲೀಸರು ಕೇಳಬೇಕಾಗ್ತಿ. ಅದು ವಿಶೇಷವಾಗಿ ಗೋಕಾಕ್ ಪೊಲೀಸರು ಭರಮಣ್ಣವ್ರು ಹಿಡಿಯಕ್ಕೆ ಸಾಧ್ಯ ಆಗೋಲ್ಲ. ಒಂದೇಳೆ ಅಮಿತ್ ಶಾನ್ ಅರೆಸ್ಟ್ ಮಾಡ್ಬೋದು ನಮ್ಮ ಗೋಕಾಕ್ ಪೊಲೀಸರು, ಅಮಿತ್ ಶಾನ್ ಹಿಡಿಬೋದು ಹೊರತಾಗಿ ಭರಮಣ್ಣವ್ರು ಹಿಡಿಯೋಕ್ಕಾಗೋಲ್ಲ. ಆಮ್ಯಾಗ ಎತ್ತಿನ ಮಣಿ ಅದ ನಾವು ಹಿಡಿಯೋಕ್ಕಾಗೋಲ್ಲ. ಆಮ್ಯಾಗ ಸುರೇಶ್ ಸಣ್ದಿ ಇದಾನೆ. ಆಮ್ಯಾಗ ಇನ್ನೊಬ್ಬ ಇನ್ನೊಬ್ಬ ಯಾರೋ ದುರ್ಗಣ್ಣವ್ರದಲ್ಲ ಇತ್ರಗ್ರ ಒಬ್ಬ ದುರ್ಗಣ್ಣವರು, ರಿಯಾಜ್ ದೇಸಾಯಿ, ಈ 5 ಮಂದಿನ ಯಾವುದೇ ಪೊಲೀಸ್ ಹಿಡೀಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಬೇಕಾದ್ರೆ ಅಮಿತ್ ಶಾನ್ ಗೋಕಾಕ್ ಪೊಲೀಸ್ ಹಿಡ್ಕೊಂಬಂದ್ರೆ ಹಿಡ್ಕೊಂಬಂದು ಒಳಗಾಗ್ತಾರೆ ಅವ್ರು. ಅಷ್ಟು ಅವ್ರ ಮ್ಯಾಗ ನಿಯಂತ್ರಣ ಇದೆ. ಅವ್ರ ಹಿಂದು ರಾಜಕೀಯ ದೂರ ನೋಬಿದಾನೆ ಅವ್ರಿಗೆ, ಅವರ ಅಭಯ ಆಸ್ತಿದೆ ಅವ್ರಿಗೆ. ಹೀಗಾಗಿ ಸೊ ಪೊಲೀಸರು ಅವ್ರಿಗೆ ಏನೂ ಮಾಡೋಲ್ಲ. ಅದು ಕಾನೂನು ಹೋರಾಟ ಅವರು ವಕೀಲರು ಮಾಡಬೇಕು. ಇವರು ನಮ್ಮ ಡಾಕ್ಟ್ರು, ಅವರು ಪೊಲೀಸರು ಅಸಹಾಯಕರಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡೋಕ್ಕಾಗೋಲ್ಲ ಅವ್ರಿಗೆ. ಅವ್ರಿಗೆ ಖಂಡಿತವಾಗಿ ಹೆಲ್ಪ್ ಮಾಡ್ತಾರೆ. ಸೊ ಇದನ್ನು ಅವ್ರಿಗೆ ಎಸ್ ಪಿ ಅವ್ರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಬೇಕು. ಅವ್ರ ನಿಯಂತ್ರಣದಲ್ಲಿ ಅಧಿಕಾರಿಗಳಿದ್ದಾರೆ. ಈಗೇನು 5 ಜನ ಹೆಸರು ಹೇಳಿದೆಲ್ಲ, ಇವ್ರು ದಿನನಿತ್ಯ ಅವ್ರು ನಿಯಂತ್ರಣ ಮಾಡ್ತಾರೆ. ಇವರು ಗೋಕಾಕ್ ರಾಜಕೀಯನ ಇವರು 5 ಮಂದಿ ನಿಯಂತ್ರಣ ಮಾಡ್ತಾರೆ. ಅಧಿಕಾರಿಗಳನ್ನು ಇವರೇ ವರ್ಗಾವಣೆ ಮಾಡಿಸ್ತಾರೆ. ಸೊ ಹಿಂಗಾಗಿ ಇವ್ರನ್ನ ಅರೆಸ್ಟ್ ಮಾಡೋದು ಪ್ರಶ್ನೆ ಇಲ್ಲ. ಅದಕ್ಕಾಗಿ ಇವ್ರು 5 ಮಂದಿ ದಬಾವ್ ಇದ್ದೇ ಇದೆ. ಮತ್ತು ಇವರಿಂದ ಗೋಕಾಕ್ ತಾಲೂಕಿಗೆ ಭಾಳಷ್ಟು ಅನ್ಯಾಯ ಕೂಡ ಆಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರ ಜನರು ಹೇಳಬೇಕು, ನಾವೇನು ಹೇಳೋಕ್ಕಾಗೋಲ್ಲ. ಆದರೆ ಇದೇನು ಭರಮಣ್ಣವ್ರು ಮಾಡ್ತಿರೋ ಹೊಸದೇನಲ್ಲ, ಸಾಕಷ್ಟು ಇಂಥ ಕೇಸ್ಗಳಲ್ಲಿ ಇನ್ವಾಲ್ವ್ ಇದ್ದಾರೆ. ರಾಜಕೀಯ ಪ್ರವಾಹದಿಂದ ಬಚಾವಾಗಿ ಬಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಗೋಕಾಕ್.
ಲಾಕ್ಡೌನ್ ಹಿನ್ನೆಲೆಯಲ್ಲಿ ಎಲ್ಲ ವರ್ಗದ ಜನರು ಸಂಕಷ್ಟದ ಸ್ಥಿತಿಯನ್ನು ಎದುರಿಸುವಂತೆ ಅತಿಥಿ ಉಪನ್ಯಾಸಕರು ಕೂಡ ಸಾಕಷ್ಟು ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದಾರೆ. ಅಲ್ಲದೆ ವೇತನ ವಿಳಂಬದಿಂದ ಜೀವನ ನಡೆಸುವುದು ದುಸ್ತರವಾಗಿದೆ ಎಂದು ಶಿವಸೇನಾ ರಾಜ್ಯಾಧ್ಯಕ್ಷರಾದ ಕುಮಾರ್ ಹಕಾರಿ ಖಂಡಿಸಿದ್ರು. ನಗರದ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ನಡೆಸಿದ ತಹಶೀಲ್ದಾರ್ ಮೂಲಕ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು, ಅತಿಥಿ ಉಪನ್ಯಾಸಕರು ಮರು ತಿಂಗಳ ವೇತನವನ್ನು ಶೀಘ್ರವಾಗಿ ಬಿಡುಗಡೆಗೊಳಿಸುವ ಮೂಲಕ ಅತಿಥಿ ಉಪನ್ಯಾಸಕರು ಹಿತಾಸಕ್ತಿಯನ್ನು ಕಾಪಾಡಬೇಕಿದೆ ಎಂದರು. ರಾಜ್ಯದ 453 ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ 14,500 ಹೆಚ್ಚು ಅತಿಥಿ ಉಪನ್ಯಾಸಕರು ಕೆಲಸ ಮಾಡುತ್ತಿದ್ದು ಮಾರ್ಚ್ 2020 ಇಲ್ಲಿವರೆಗೂ ಸಂಬಳವಾಗಿರುವುದಿಲ್ಲ. ಬಹಳಷ್ಟು ಉಪನ್ಯಾಸಕರು ಸಂಸಾರಗಳು ಬೀದಿಗೆ ಬಂದಿವೆ. ಈಗಾಗಲೇ 8 ಹೆಚ್ಚು ಉಪನ್ಯಾಸಕರು ಈ ನೋವಿನಿಂದ ಆತ್ಮಹತ್ಯೆ ಅಥವಾ ಹೃದಯ ಸಂಬಂಧಿ ರೋಗಗಳಿಂದ ಮರಣ ಹೊಂದಿದ್ದಾರೆ. ಕೂಡಲೇ ಅತಿಥಿ ಉಪನ್ಯಾಸಕರ ವೇತನ ಬಿಡುಗಡೆ ಮಾಡಿ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿದರು. ಇವತ್ತು ನಾವು ಈಗಾಗಲೇ ಮೊನ್ನೆ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ವಿ, ಅತಿಥಿ ಉಪನ್ಯಾಸಕರಿಗೆ ನ್ಯಾಯ ಸಿಗಬೇಕು ಅಂತೇಳಿ. ಅವರಿಗೆ ಮಾರ್ಚಿಂದ ಇಲ್ಲಿವರೆಗೂ ಅವರ ಸಂಬಳ ಸಿಕ್ಕಿಲ್ಲ. ಅದಕ್ಕೆ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉನ್ನತ ಶಿಕ್ಷಣ ಸಚಿವರಿಗೆ ನಮ್ಮ ಹುಬ್ಬಳ್ಳಿ ತಹಶೀಲ್ದಾರ್ ಮೂಲಕ ಮನವಿ ಪತ್ರವನ್ನು ಕಳಿಸಿದ್ದೀವಿ. ಅತ್ಯಂತ ತ್ವರಿತವಾಗಿ 14,500 ಜನ ಏನು ಅತಿಥಿ ಉಪನ್ಯಾಸಕರಿದ್ದಾರೆ, ಅವರಿಗೆ ಅವರ 3 ಸಂಬಳ ಹಾಗೂ ಅವರಿಗೆ ಸೇವಾವಧಿ ಈ ಜೂನಿಂದ ಅವ್ರು ಮತ್ತೆ ವಾಪಸ್ ಸೇವಾವಧಿ ಸೇವಾಗಿ ಬರ್ತಿದ್ರು. ಅದೇ ಥರ ಅವ್ರನ್ನ ವಾಪಸ್ ಅವ್ರನ್ನ ಸೇವಾವಧಿಯನ್ನು ಕಂಟಿನ್ಯೂ ಮಾಡಬೇಕು. ಹಾಗೆಯೇ ಹಿಂದಿನ ಸರ್ಕಾರ GT ಮಹದೇಗೌಡ ಅವರು ಶಿಕ್ಷಣ ಸಚಿವರಾಗಿದ್ದಾಗ ಅವರು ಒಂದು ಪ್ರಾಮಿಸ್ ಮಾಡಿದ್ದರು ಅವ್ರ ಸಂಘದವರಿಗೆ ಏನಂತೇಳಿ, ನಾನು ಈ ಸರ್ಕಾರದಿಂದ 5,000 ರೂಪಾಯಿನ ಸ್ಯಾಲ್ರಿ ಜಾಸ್ತಿ ಮಾಡ್ತೀವಿ ಅಂತೇಳಿ. ಅದೇ ಥರ ಈ 5,000 ರೂಪಾಯಿನ ಕೂಡಿಸಿ ಅವರಿಗೆ ಆ 3 ಸಂಬಳ ಮತ್ತು 10 5,000 ರೂಪಾಯಿ 50,000 ರೂಪಾಯಿನೂ ಅವರಿಗೆ ತತ್ಕ್ಷಣಕ್ಕೆ ಬಿಡುಗಡೆ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಆಗ್ರಹಪಡಿಸ್ತಾ ಇದ್ದೀವಿ. ಅದಕ್ಕೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಇದಕ್ಕೆ ಸ್ಪಂದನೆ ಆಗದೆ ಹೋದಲ್ಲಿ ನಾವುಗಳು ಇದನ್ನು ಧರಣಿ ಸತ್ಯಾಗ್ರಹ ಇಲ್ಲ ಇನ್ನೊಂದು ರೀತಿಯಿಂದ ಮುಂದೆ ಬೀದಿಗಳಿಗೆ ಹೋರಾಟ ಮಾಡಬೇಕಾಗುತ್ತೆ. ಅದಕ್ಕೆ ಸರ್ಕಾರ ತ್ವರಿತವಾಗಿ ಇದಕ್ಕೆ ಸ್ಪಂದನೆ ಮಾಡಲಿ ಅಂತೇಳಿ ಈ ಮೂಲಕ ನಾವು ಆಗ್ರಹ ಪಡ್ತಾ ಇದ್ದೀವಿ. ನಿಮ್ಮ ಹೆಸರು? ಕುಮಾರ್ ಹಂಗಾರಿ. ಈ ಸಂದರ್ಭದಲ್ಲಿ ಅತಿಥಿ ಉಪನ್ಯಾಸಕ ಸಂಘದ ಸದಸ್ಯರಾದ CS ಪಾಟೀಲ್, ತ್ರಿವಿಕ್ರಮ್ ಕುಲಕರ್ಣಿ, ಶಿವಾನಂದ್ ಕಲ್ಲೂರ್, ಉಮೇಶ್ ಬಾಂಗ್ಡೆ ಮತ್ತು ಶಿವಸೇನೆ ಪಕ್ಷದ ಸದಸ್ಯರಾದ ಬಸವರಾಜ್ ಮಣ್ಣೂರು, ರಮಠ, ವಿನಾಯಕ್ ಮಾಳದ್ಕರ್, ಸುಭಾಷ್ ಮೊಂಡ್ಗೋಡ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಸುಧೀರ್ ಕುಲಕರ್ಣಿ, ಭಾರತ್ ವೈಭವ್ ನ್ಯೂಸ್, ಹುಬ್ಬಳ್ಳಿ. ಕೊರೋನಾ ಮಹಾಮಾರಿ ರೋಗದ ಸಂಕಷ್ಟದ ಸಮಯದಲ್ಲಿ ತಮ್ಮ ಜೀವದ ಹಂಗು ತೊರೆದು ಕೆಲಸ ನಿರ್ವಹಿಸಿದ ಆಶಾ ಕಾರ್ಯಕರ್ತೆಯರ ಸೇವೆ ಅಮೂಲ್ಯವಾಗಿದ್ದು ಅವರ ವಿವಿಧ ಬೇಡಿಕೆ ಈಡೇರಿಸಲು ಸರ್ಕಾರ ಮೀನಾಮೇಷ ಎಣಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಇವತ್ತಿನಿಂದ 42,000 ಆಶಾ ಕಾರ್ಯಕರ್ತೆಯರು ತಮ್ಮ ಕೆಲಸ ಸ್ಥಗಿತಗೊಳಿಸಿ ಬೀದಿಗಿಳಿದಿದ್ದಾರೆ. ಅವರ ಬೇಡಿಕೆಗಳಾದ ಮಾಸಿಕ ಗೌರವಧನ 12,000 ರೂಪಾಯಿಗೆ ಹೆಚ್ಚಳ ಮಾಡುವುದು, ಆಶಾ ಕಾರ್ಯಕರ್ತೆಯರಿಗೆ ಸುರಕ್ಷಾ ಸಾಧನ ಕೊಡಬೇಕು, ಹಲ್ಲೆ ನಿಂದನೆಗೆ ಒಳಗಾದಾಗ ಕಠಿಣ ಕ್ರಮ ಜರುಗಿಸುವುದಲ್ಲದೆ ರಕ್ಷಣೆ ಕೊಡಬೇಕು, ಹೀಗೆ ವಿವಿಧ ಬೇಡಿಕೆಗಳನ್ನು ಆಶಾ ಕಾರ್ಯಕರ್ತೆಯರು ಇಟ್ಟುಕೊಂಡಿದ್ದಾರೆ. ಇನ್ನು ಈ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ ಹೀಗೆ ಮುಂದುವರೆದರೆ ಕೊರೋನಾ ರೋಗ ಹತೋಟಿಗೆ ಬರಲು ಕಷ್ಟ ಸಾಧ್ಯ ಎನ್ನುವ ಸ್ಥಿತಿ ನಿರ್ಮಾಣವಾಗಿದ್ದು ಸರ್ಕಾರಕ್ಕೆ 10 ಮನವಿ ಮಾಡಿದ್ರೂ ಸರ್ಕಾರ ಮಾತ್ರ ಕ್ಯಾರೆ ಎನ್ನುತ್ತಿಲ್ಲ. ಹೀಗಾಗಿ ಕಡಿಮೆ ಸಂಬಳದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನಾವು ಹೋರಾಟ ಮಾಡುವುದು ಅನಿವಾರ್ಯವಾಗಿದೆ ಎಂದು ಸುಜಾತ ಕಾಡ್ಭಟ್ ಹೇಳಿದ್ರು. ಕೆಲಸಕ್ಕೆ ಗೈರಾದರ್ ಇರ್ತೀವಿ ಅಂತೇಳಿ ಒಂದು ಲೆಟ್ರ್ ಕೊಡೋಕಂತ ಬಂದಿದ್ದೀವಿ ಎಲ್ಲ ಆಶಾ ಕಾರ್ಯಕರ್ತರು. ಯಾಕಂತಂದರೆ ನಾವು ಈಗ ಲೆಟ್ರ್ ಕೊಡಲಿಲ್ಲ ಆದರೆ ಯಾರನ್ನು ಕೇಳಿ ಕೆಲಸ ಬಿಟ್ರೆ ಅಂತೇಳಿ ಕೇಳ್ಕೊತಾರೆ. ಯಾಕಂದರೆ 6 ಗಂಟೆ ನಾವು ವೇಟ್ ಮಾಡಿದ್ದೀವಿ, 6 ಅವರೇನು ನಮಗೆ ಪೇಮೆಂಟ್ ಮಾಡಲಿಲ್ಲ. ಆದರೆ 12,000 ರೂಪಾಯಿ ನಿಗದಿ ಮಾಡ್ಬೇಕಂತೇಳಿ ನಮ್ಮದು ಬೇಡಿಕೆ ಇದೆ. ಆ 12,000 ರೂಪಾಯಿ ಬೇಡಿಕೆ ಜೊತೆಗೆ ನಮಗೆ ಇನ್ನೂ ಕೆಲವೊಂದು ಹಲವಾರು ಬೇಡಿಕೆಗಳನ್ನು ಸಾಮಗ್ರಿಗಳನ್ನು ನಮಗೆ ಇತ್ಯಾದಿಗಳನ್ನು ಎಲ್ಲ ಸಹ ಪೂರೈಸಬೇಕು. 12,000 ರೂಪಾಯಿ ಪೇಮೆಂಟ್ ನಮ್ಗೆ ಕೊಡ್ಬೇಕಂತೇಳಿ ನಮಗೇನೋ ಇದನ್ನು ಇದ್ರೊಳಗೆ ನಾವು ಸ್ಟ್ರೈಕ್ ಮಾಡ್ಬೇಕಂತೇಳಿ ನಮ್ಮದೇನು ಇದ್ದಿದ್ದಿಲ್ಲ. ಆದರೂ 12,000 ರೂಪಾಯಿ ಪೇಮೆಂಟ್ ಇನ್ನೂವರೆಗೂ ಅವ್ರು ಕೊಡಲಿಲ್ಲಲ್ಲ. ನಾವು ಜನಕ್ಕೆ ಎಲ್ಲ ಸೌಲಭ್ಯಗಳನ್ನು ಕೊಡ್ತೀವಿ,
ಎಲ್ಲರಿಗೂ ನಮ್ಗೆ ತೊಂದರೆ ಬಂದಿತ್ತು. 12,000 ರೂಪಾಯಿ ಪೇಮೆಂಟ್ ನಮಗೆ ಬೇಕೇ ಬೇಕು. ಇಂಥದ್ರೊಳಗೆ ನಮಗೆ ಸಾಲಲ್ಲ, ಹೊಟ್ಟೆ ತುಂಬಲ್ಲ. ಏನು ನಾವು ಹೂ ಮಳೆ ಹಾಕಿ ಬೆಂಡ್ ತಟ್ಟಿದ್ರೆ ನಮ್ಗೇನು ಹೊಟ್ಟೆ ತುಂಬಲ್ಲ. 12,000 ರೂಪಾಯಿ ಪೇಮೆಂಟೇ ಬೇಕು ನಮಗೆ ಅಂತೇಳಿ ನಾವು ಮನವಿ ಕೊಟ್ಟು ಇದ್ರ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ನಾವು ನಾಳಿಂದ ನಾವು ಕೆಲಸ ಮೇಲೆ ಅದು ಗೈರ್ ಹಾಕೋರು 42,000 ಗಾಂಜಾದಂತ ಕೆಲಸ ಆಶಾ ಕಾರ್ಯಕರ್ತರು ಗೈರ್ ಹಾಕೋರಲ್ಲಿ. ನಮ್ಮ ಹೆಸರು ಸುಜಾತ ಕಾಡ್ಬಟ್ ಅಂತೇಳಿ ಜಿಲ್ಲಾ ಮುಖಂಡರು ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್ ಅತ್ತಣಿ.